ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನೀಟ್ನ 2019 ಸಾಲಿನ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯನ್ನು ಶೆಡ್ಯೂಲ್ನ ಬಿಟ್ಟಿದ್ದಾರೆ. ಅದು ಯಾವ ಥರ ಇದೆ ಅಂತ ಶೆಡ್ಯೂಲ್ನ ನಾವು ಮುಂದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸು ಮತ್ತು ಫೀ ಸ್ಟ್ರಕ್ಚರನ್ನು ಆಲ್ರೆಡಿ ಅವರು 30/6/2019 ಬಿಟ್ಟಿದ್ದಾರೆ. ಮತ್ತು ಎರಡನೇದಾಗಿ ಯಾವ ಥರ ಅಂದರೆ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಯಾರ್ಯಾರು ಎಲಿಜಿಬಲ್ ಇದ್ದಾರೋ ಅಂಥ ಕ್ಯಾಂಡಿಡೇಟ್ಸು ಇದರಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದು 30/6/2019 3/7/2019 11:00 AM ಇರುತ್ತೆ. ಮತ್ತು ಮೂರನೇದಾಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬಿಡ್ತಾರೆ. ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿರುವಂಥ ಕಾಲೇಜಸ್ ಏನೇನಿರುತ್ತೆ ಅದರಲ್ಲಿ ನಿಮಗೆ ಯಾವುದು ಸಿಗಬಹುದು ಅನ್ನೋ ಇದರ ಮೇಲೆ ಒಂದು ಮಾಕ್ ರಿಸಲ್ಟ್ಸ್ ಬಿಡ್ತಾರೆ. ಅದು ಯಾವಾಗ ಬಿಡ್ತಾರೆ ಅಂದರೆ 4/7/2019 11 ಗಂಟೆಯ ನಂತರ ಬಿಡ್ತಾರೆ. ನೆಕ್ಸ್ಟು ಪ್ರಾವಿಷನ್ ಆಫ್ ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಏನಂದರೆ ನಿಮಗೆ ಇವಾಗ ಬಂದಿರೋ ಪ್ರಕಾರ ಇನ್ನೂ ಏನಾದರೂ ನೀವು ಚೇಂಜ್ ಮಾಡ್ಬೋದು ಅನ್ನೋ ಥರ ಇದ್ದರೆ ನಿಮ್ಗೆ ಅನಿಸಿದರೆ ಚೇಂಜ್ ಮಾಡ್ಬೋದು ಈ ಟೈಮಲ್ಲಿ. ಅದು ಯಾವಾಗಿನಂದರೆ 4/7/2019 2 ಗಂಟೆಯ ನಂತರದಿಂದ 6/7/2019 2 ಗಂಟೆಯವರೆಗೆ ಇದು ನಿಮಗೆ ಚಾನ್ಸ್ ಇರುತ್ತೆ ಅದು ಚೇಂಜ್ ಮಾಡೋದಕ್ಕೆ. ಮತ್ತು ಲಾಸ್ಟಾಗಿ ಒರಿಜಿನಲ್ಲು ನೀವು ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅದರಲ್ಲಿ ಫಸ್ಟ್ ರೌಂಡ್ ನಿಮಗೆ ಯಾವ ಕಾಲೇಜ್ ಸೀಟ್ ಅಲಾಟ್ ಆಗುತ್ತೋ ಅದನ್ನು 7/7/2019 6 ಗಂಟೆಯ ನಂತರ ನೀವು ನೋಡ್ಬೋದು. ಧನ್ಯವಾದಗಳು ಸ್ನೇಹಿತರೆ.